ಸರ್ ಲವ್ ಫ್ರೆಂಡ್ಶಿಪ್ ಅಲ್ಲ ಸರ್, ಲೈಫ್ ಅಲ್ಲಿ ಬಹಳ ವಿಷಯದಲ್ಲಿ ಫೇಲ್ ಆಗೋದಕ್ಕೆ ಈ ಹೆಣ್ಣೆ ಕಾರಣ ಸರ್. ಈ ಹೆಣ್ಣುಗಳು ಕನ್ಫ್ಯೂಷನ್ ಆಗಿ ಸೆನ್ಸಿಟಿವ್ ಆಗಿ ಶಾರ್ಟ್ ಟೆಂಪರ್ ಆಗಿರ್ತಾರೆ ಸರ್. ಸರ್ ಈ ಹೆಣ್ಣಿನ ಲವ್ ಮಾಡೋದು ಡೇಂಜರ್ ಸರ್. ಮಾಡಿದೀನಿ ಸರ್, ನಾನು ಮಾಡಿದೀನಿ ಸರ್. ನೋಡಿ ಸರ್ ನನ್ ಗತಿ ಏನಾಗಿದೆ, ಕೊನೆ ನಮ್ ಕೈಗೆ ಬರೋದು ತೆಂಗಿನ ಕೈ ಚಿಪ್ಪು ಸರ್. He's talking all nonsense. Please, ನೀವೇನ್ ಹೇಳ್ಬೇಕು ಇಲ್ಲಿ ಬಂದ್ ಹೇಳಿ. ಮೈಕ್ ಸಿಕ್ತು ಅಂತ ಈ ಗಂಡಸರು ಪೊಲಿಟಿಷಿಯನ್ಸ್ ತರ ಮಾತಾಡ್ತಾರೆ. ನಿಜ ಏನು ಸುಳ್ಳೇನು ಅಂತ ತಿಳ್ಕೊಂಡ್ ಮಾತಾಡ್ಬೇಕು. ಹೆಣ್ಣಿನ ಮನ್ಸು ಇವ್ರಿಗೇನ್ ಸರ್ ಗೊತ್ತು? ಹೆಣ್ಣು ಗಂಡಗ್ ಮನಸ್ಸು ಕೊಟ್ರೆ ಜೀವನ ಪೂರ ಅವನ್ ಬಗ್ಗೆನೆ ಯೋಚನೆ ಮಾಡ್ತಾಳೆ. ಆದ್ರೆ ಈ ಗಂಡಸರು ಹಾಗಲ್ಲ ಸರ್. 10 ದಿನ ಒಂದ್ ಹುಡುಗಿ ಜೊತೆಗಿದ್ರೆ, ಜಸ್ಟ್ ಸೆಕ್ಸ್ ಬ್ಯೂಟಿ ಇದ್ರೆ ಸಾಕು, ಆ ಹುಡುಗಿ ಸುತ್ತಾನೆ ತಿರುಗ್ತಾರೆ. ಈ ಗಂಡಸರ ಪ್ರೇಮ ಮನಸ್ಸಿನಿಂದ ಸ್ಟಾರ್ಟ್ ಆಗಲ್ಲ, ಬಸ್ ಸ್ಟಾಪ್ ಅಲ್ಲಿ, ಕಾಲೇಜ್ ಅಲ್ಲಿ, ರೋಡ್ ಅಲ್ಲಿ, ಆಫೀಸ್ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಹೆಣ್ಣಿನ ಮನ್ಸು ಇವ್ರಿಗೇನ್ ಸರ್ ಗೊತ್ತು? ಆದ್ರೆ ಹೆಣ್ಣಿನ ಪ್ರೇಮ ಮನಸ್ಸಿಂದ ಸ್ಟಾರ್ಟ್ ಆಗತ್ತೆ. ಗಂಡಸರು ಮನಸ್ಸು ಕೊಡ್ತಾರೆ, ಆದ್ರೆ ಅದರಿಂದ ಲಾಭ ಇಲ್ಲ ಅಂತ ಗೊತ್ತಾದ್ರೆ ಅದನ್ನ ವಾಪಸ್ ತಗೋತಾನೆ, ಹಾಗೆ ಎಷ್ಟ್ ಸಲ ಬೇಕಾದ್ರೂ ಮಾಡ್ತಾನೆ. ಆದ್ರೆ ಹೆಣ್ಣು ಒಂದ್ಸಲ ಒಬ್ಬನ ಮನಸ್ ಕೊಟ್ರೆ ಜೀವನ ಪೂರ್ತಿ ಅವನಿಗೋಸ್ಕರ ಎದುರು ನೋಡ್ತಾಳೆ. ಹಾಗೆ ನೀವು ಎದುರು ನೋಡ್ತೀರಾ? ನಿಮಗ ಸಹನೆ ಇದೆಯಾ? ಅವಳಿಗಿರೋ ನಂಬಿಕೆ ನಿಮಗಿದೆಯಾ? ಅವಳಿಗಿರೋ ಆರಾಧನೆ ನಿಮಗಿದೆಯಾ?